ಎರಡು ವರ್ಷ ಕೋವಿಡಿನ ಕರಿಛಾಯೆ ಬಜೆಟ್ಟಲ್ಲಿ ಇರೋದ್ರಿಂದ ಒಟ್ಟಾರೆ ಆರ್ಥಿಕತೆ ಹಿಂಜರಿತಾಗಿತ್ತು. ಈ ಬಾರಿ ಆರ್ಥಿಕತೆಯನ್ನು ಇನ್ನಷ್ಟು ಹೆಚ್ಚಿಸಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆರ್ಥಿಕತೆ ಎಲ್ಲಿ ಹೆಚ್ಚಾಗ್ತದೋ ಅದು ಇನ್ವೆಸ್ಟ್ಮೆಂಟ್ ಮುಖಾಂತರ, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಮುಖಾಂತರ, ಇನ್ನೊಂದು ಉತ್ಪಾದನೆಯನ್ನು ಹೆಚ್ಚಿಸಿ ಕನ್ಸಂಪ್ಷನ್ ಅಲ್ಲಿ ಆದಾಗ ಮಾತ್ರ ಆರ್ಥಿಕತೆ ಹೆಚ್ಚಾಗ್ತದೆ. ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು, ಇನ್ನೊಂದು ಕಡೆ ಕನ್ಸಂಪ್ಷನ್, ಎರಡೂ ಕಡೆ ಹೆಚ್ಚಾಗಬೇಕು. ಆ ದೂರದೃಷ್ಟಿ ಇಟ್ಕೊಂಡು ಈ ಬಜೆಟ್ ಆಗಿದೆ. ಇದೊಂದು ಆರ್ಥಿಕತೆಯನ್ನು ಸ್ಟೇಬಲ್ ಮಾಡುವಂಥ, ಕೋವಿಡ್ ನಂತರದ ದಿನಗಳಲ್ಲಿ ಭಾರತದ ಆರ್ಥಿಕತೆಯನ್ನು ಹೆಚ್ಚಿಸುವಂಥ ಒಂದು ಬೆಳವಣಿಗೆ ಪೂರಕವಾಗಿರುವಂಥ ಒಂದು ಬಜೆಟ್. ಉದಾಹರಣೆಗೆ ಇವತ್ತು ಇನ್ಫ್ರಾಸ್ಟ್ರಕ್ಚರಲ್ಲಿ ಭಾಳ ದೊಡ್ಡ ಪ್ರಮಾಣದ ಹೂಡಿಕೆ ಆಗ್ತಾಯಿದೆ. ನಮ್ಮ ಭಾರತ ಆರ್ಥಿಕತೆ 9.2%ಗೆ ಹೆಚ್ಚಿಸಬೇಕನ್ನುವಂಥ ಗುರಿಯನ್ನು ಇದರಲ್ಲಿ ಹೊಂದಿದೆ. ನ್ಯಾಷನಲ್ ಹೈವೇಸ್, ರೈಲ್ವೇಸ್, ಡಿಜಿಟಲ್ ಎಕಾನಮಿ ಮತ್ತು ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಫಾರ್ ಸ್ಟೇಟ್ಸ್, ಈ ಎಲ್ಲ ರಂಗದಲ್ಲಿ ಹೂಡಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಹೀಗಾಗಿ ಇವತ್ತು ಬರುವಂಥ ಒಂದು ವರ್ಷ ಆರ್ಥಿಕ ಸುಧಾರಣೆ, ಆರ್ಥಿಕ ಸ್ಥಿರೀಕರಣ ಮತ್ತು ಬೆಳವಣಿಗೆಗೆ ಪೂರಕವಾಗಿರುವಂಥ ಒಂದು ಬಜೆಟ್. ಇನ್ನು ಜನಸಾಮಾನ್ಯರ ದೃಷ್ಟಿಯಿಂದ ಸಾಮಾನ್ಯ ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಒಂದು ಬಜೆಟ್. ಜಲ್ ಜೀವನ್ ಮಿಷನ್ಗೆ ಅತಿ ಹೆಚ್ಚು ಹಣವನ್ನು ಒದಗಿಸಿರುವಂಥದ್ದು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಒದಗಿಸಿರುವಂಥದ್ದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಹೆಚ್ಚಿನ ಗುರಿಯನ್ನು ಕೊಟ್ಟಿರುವಂಥದ್ದು ಮತ್ತು ಪ್ರಧಾನಮಂತ್ರಿ ಸಡಕ್ ಯೋಜನೆಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು, ಇದೆಲ್ಲವೂ ಕೂಡ ನಮ್ಮ ಗ್ರಾಮೀಣ ಭಾರತವನ್ನು ಸಬಲೀಕರಣ ಮಾಡುವಂಥ ಮಹತ್ವಾಕಾಂಕ್ಷೆಯ ಇದೊಂದು ಬಜೆಟ್ ಆಗಿದೆ. ಇನ್ನು ನಗರದಲ್ಲಿ ನಗರ ಅಭಿವೃದ್ಧಿಗೆ ಒಂದು ಹೊಸತನವನ್ನು ಕೊಡಬೇಕು ಅಂತ ಹೇಳಿ ಡಿಜಿಟಲೈಜೇಷನ್ ಮಾಡುವಂಥದ್ದು ಮತ್ತು ಎಕ್ಸ್ಪರ್ಟ್ಸ್ಗಳನ್ನು, ಟೌನ್ ಪ್ಲ್ಯಾನರ್ಸ್ ಎಕ್ಸ್ಪರ್ಟ್ಸ್ಗಳನ್ನ ಉಪಯೋಗ ಮಾಡಿಕೊಳ್ಳುವಂಥದ್ದು, ನಗರದ ಟ್ರಾನ್ಸ್ಪೋರ್ಟೇಷನ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಇವತ್ತು ಅವರು ಕೊಟ್ಟಿದ್ದಾರೆ. ಹೀಗಾಗಿ ನಗರ ಗ್ರಾಮೀಣ ಪ್ರದೇಶದ ಸಮನಾದಂಥ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿರುವಂಥದ್ದು ಇದು ಬಜೆಟ್. ಇನ್ನು ನಮ್ಮ ದೇಶವನ್ನು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.